ಮೇ 10ರಿಂದಲೇ ರಾಜ್ಯಾದ್ಯಂತ ಸಂಪೂರ್ಣ ಲಾಕ್ಡೌನ್ ಆಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿ ಅದನ್ನು ಘೋಷಣೆ ಕೂಡ ಮಾಡ್ತಾರೆ. ಇವತ್ತಿನ ಸಭೆಯಲ್ಲಿ ತೆಗೆದುಕೊಂಡಿರತಕ್ಕಂಥ ತೀರ್ಮಾನ 14 ದಿನ ಒಂದು ಚೈನನ್ನು ಬ್ರೇಕ್ ಮಾಡೋದಕ್ಕೆ ಬೇಕಾಗಿರುವಂತಹ ಸಮಯ, ಅದಕ್ಕೋಸ್ಕರ 14 ದಿನಗಳು ಅಂತ ಲೆಕ್ಕಾಚಾರ ಹಾಕ್ಕೊಂಡಿದ್ದಾರೆ. ಮೇ 24ನೇ ತಾರೀಕು ಬೆಳಿಗ್ಗೆ 6 ಗಂಟೆ ತನಕ ಕಂಪ್ಲೀಟ್ ರಾಜ್ಯವನ್ನು ಲಾಕ್ಡೌನ್ ಮಾಡುವಂತಹ ಸಾಧ್ಯತೆ ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿಗಳು ಘೋಷಣೆ ಮಾಡ್ತಾರೆ. ಪಕ್ಕಾ ಆಗಿಬಿಟ್ಟಿದೆ, ಈಗಾಗಲೇ ತೀರ್ಮಾನ ತೊಗೊಂಡ್ಬಿಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಬಟ್ ಅದನ್ನು ಅಧಿಕೃತವಾಗಿ ಹೇಳಬೇಕಷ್ಟೇ. ಕೆಲವೊಂದು ಇರುತ್ತವಲ್ಲ, ಕೆಲವೊಂದು ನಿರೀಕ್ಷೆಗಳಿರುತ್ತೆ ಮುಖ್ಯಮಂತ್ರಿಗಳಿಂದ ನಿರೀಕ್ಷೆಗಳು, ಅದಕ್ಕೋಸ್ಕರ ಸ್ವಲ್ಪ ಟೈಮ್ ತಗೋತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿಗಳು ಈಗ ಸುದ್ದಿಗೋಷ್ಠಿಯನ್ನು ಕೂಡ ನಡೆಸ್ತಾರೆ, ಅದರಲ್ಲಿ ಅವರು ಅಧಿಕೃತವಾಗಿ ಈ ಎಲ್ಲ ಮಾಹಿತಿಯನ್ನು ಹಂಚ್ಕೋತಾರೆ. 14 ದಿನಗಳ ಕಂಪ್ಲೀಟ್ ಲಾಕ್ಡೌನ್ ರಾಜ್ಯದಲ್ಲಿ ಹೇಗಿರುತ್ತೆ, ಎಲ್ಲ ವಿನಾಯಿತಿಗಳು ಕೂಡ ರದ್ದಾಗುತ್ತೆ. ದಿನಸಿ ಖರೀದಿಗೆ ವಾರದ 2 ದಿನವಷ್ಟೇ ಅವಕಾಶವನ್ನು ಕೊಡ್ತಾರೆ. ಬೆಳಿಗ್ಗೆ 9 ಗಂಟೆ ತನಕ ಮಾತ್ರ ದಿನಸಿ ಖರೀದಿಗೆ ಅವಕಾಶ, 6ರಿಂದ 9. 14 ದಿನ ಕಂಪ್ಲೀಟ್ ಲಾಕ್ಡೌನ್ ಆಗುತ್ತೆ. ಬೇರೆ ಎಲ್ಲ ವಿನಾಯಿತಿಗಳನ್ನು ಕೂಡ ರದ್ದು ಮಾಡ್ತಾರೆ. ಈಗ ಕೊಟ್ಟಿರುವ ವಿನಾಯಿತಿ ನಾವು ಹೇಳ್ತಾ ಇರತಕ್ಕಂಥದ್ದು, ಈಗೇನೇನು ವಿನಾಯಿತಿ ಇದೆ ಎಲ್ಲದೂ ಕೂಡ ಕಂಪ್ಲೀಟ್ ಲಾಕ್ ಆಗ್ಬಿಡುತ್ತೆ. ಸೊ ಹಾಗಾಗಿ ಈಗ ಯಾವ್ಯಾವ ಅಂಗಡಿಗಳನ್ನು ತೆರ್ಕೋತಾ ಇದ್ದಾರೋ ಅವರೆಲ್ಲರೂ ಕೂಡ ಅಂಗಡಿಯನ್ನು ಕ್ಲೋಸ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಳ್ಳೋಣ. ಎಸ್ ರವೀಶ್, ಇವಾಗ ಏನು ರಾಜ್ಯ ಸರ್ಕಾರದ ಲೆಕ್ಕಾಚಾರ? ಲಾಕ್ಡೌನ್ ಅಂತೂ ಪಕ್ಕಾ ಆಯಿತು, ಮುಂದಿನ ಲೆಕ್ಕಾಚಾರ ಹೇಗೆ ಅಂತ? ಅರವಿಂದ್, ಅಧಿಕೃತವಾಗಿ ಎಲ್ಲವೂ ಕೂಡ ಡಿಸೈಡ್ ಆಗಿರ್ತಕ್ಕಂಥದ್ದು, ಆದರೆ ಸರ್ಕಾರ ಅಧಿಕೃತವಾಗಿ ಮಾಧ್ಯಮಗಳ ಮುಂದೆ ಘೋಷಣೆ ಮಾಡಬೇಕು. ಹಾಗೆ ಘೋಷಣೆ ಇವತ್ತು ಸಂಜೆ ಒಳಗಡೆ ಆಗುತ್ತೆ ಅನ್ನೋ ಮಾತುಗಳು ಕೂಡ ಇರತಕ್ಕಂಥದ್ದು. ಅಂದರೆ 12:30 ಅಷ್ಟೊತ್ತಿಗೆ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಸುದ್ದಿಗೋಷ್ಠಿ ಕರಬೇಕು ಅಂತ ಕೂಡ ಪ್ಲಾನ್ ಆಗ್ತಾ ಇದೆ. ಇನ್ನೂ ಕೂಡ ಅಧಿಕೃತವಾಗಿ ಇಂಥ ಟೈಮ್ಗೆ ಸುದ್ದಿಗೋಷ್ಠಿ ನಡೆಸ್ತೀವಿ ಅಂತಲೂ ಕೂಡ ಹೇಳಿಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ಈ ನಿರ್ಧಾರ ಅಂತೂ ಪಕ್ಕ ಆಗಿದೆ. ಲಾಕ್ಡೌನನ್ನು ಮಾಡ್ತಾರೆ ಸೋಮವಾರ ಮೇ 10ರಿಂದ, ಮತ್ತೆ ಮೇ 24 ಸೋಮವಾರ ಬೆಳಿಗ್ಗೆ 6 ಗಂಟೆ ತನಕವೂ ಕೂಡ ಈಗಿನ ಮಾಹಿತಿ ಪ್ರಕಾರ 2 ವಾರಗಳ ಕಾಲ ಲಾಕ್ಡೌನ್ ಮಾಡೋದಕ್ಕೆ ಡಿಸೈಡ್ ಮಾಡಿದ್ದಾರೆ. ಪ್ರಮುಖವಾಗಿರ್ತಕ್ಕಂಥದ್ದು ಈಗ ಕೊಟ್ಟಿರ್ತಕ್ಕಂಥ ವಿನಾಯಿತಿಗಳೇನಿದೆ ಎಲ್ಲವನ್ನು ಕೂಡ ಬಂದ್ ಮಾಡ್ತಾರೆ. ಬೇಕಾಬಿಟ್ಟು ಓಡೋರಾಗಿರ್ಬೋದು, ಸಂಚಾರ ಆಗಿರ್ಬೋದು, ಜೊತೆಗೆ ಈಗ ಏನು ಮದುವೆಯನ್ನು ಈಗ ಫಿಕ್ಸ್ ಮಾಡ್ಕೊಳ್ತೀವಿ ಅನ್ನೋರ್ಗಾಗಿರ್ಬೋದು, ಎಲ್ಲದಕ್ಕೂ ಕೂಡ ನಿರ್ಬಂಧ ಹಾಕ್ತಿದ್ದಾರೆ. ಮತ್ತು ಈಗ ಫಿಕ್ಸ್ ಆಗಿರ್ತಕ್ಕಂಥ ಮದುವೆಗಳಿಗೆ ಕೇವಲ 25 ಜನ ಮಾತ್ರ ಇರಬೇಕು ಈಗ ಫಿಕ್ಸ್ ಆಗಿಬಿಟ್ಟಿರ್ತಕ್ಕಂಥವ್ಗೆ ಅಂತಲೂ ಕೂಡ ಈಗ ಗೈಡ್ಲೈನ್ಸನ್ನು ಕೂಡ ರೆಡಿ ಮಾಡ್ತಾ ಇರತಕ್ಕಂಥದ್ದು. ಆ ಗೈಡ್ಲೈನ್ಸ್ ಅಂತಿಮ ಟಚ್ನಲ್ಲಿದೆ. ಅಧಿಕಾರಿಗಳು ಮತ್ತು ಸಚಿವರ ಜೊತೆ ಇನ್ನೂ ಕೂಡ ಕೆಲ ಸಚಿವರುಗಳ ಜೊತೆ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಆ ಗೈಡ್ಲೈನ್ಸನ್ನು ಇದು ಮಾಡೋದಕ್ಕೆ ಚರ್ಚೆಯನ್ನು ಮುಂದುವರಿಸಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಎಲ್ಲ ಒಂದು ಕಡೆ ತಜ್ಞರು ಏನು ಹೇಳ್ತಾ ಇದ್ರು, ಇಷ್ಟು ದಿನಗಳ ಕಾಲ ಸಂಪೂರ್ಣವಾಗಿ ಲಾಕ್ಡೌನ್ ಮಾಡಬೇಕು ಅಂತಲೂ ಕೂಡ ಕಡೆಗೂ ಕೂಡ ರಾಜ್ಯ ಸರ್ಕಾರ ವಿಳಂಬವಾಗಿ ಎಚ್ಚೆತ್ಕೊಂಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಎಲ್ಲ ಒಂದು ಕಡೆ ಈ 14 ದಿನಗಳ ಕಾಲ ಲಾಕ್ಡೌನ್ ಸಂದರ್ಭದಲ್ಲಿ ಚೈನ್ ಲಿಂಕ್ ಕಟ್ ಆಗುತ್ತನ್ನು ಕೂಡ ಕಾದು ನೋಡಬೇಕಾಗಿದೆ. ಅಗತ್ಯ ಸೇವೆಗಳನ್ನು ಹೊರತುಪಡಿಸಿ ಎಲ್ಲವೂ ಕೂಡ ಬಂದಾಗುತ್ತೆ, ಅದಕ್ಕೆ ಯಾವುದೇ ರೀತಿಯ ಮುಲಾಜಿಲ್ಲದೆ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತ. ಜೊತೆಗೆ ಈ ಒಂದು ಅಂತರ ಜಿಲ್ಲಾ ಹೋರಾಟ ಏನಿದೆ, ಎಂಟ್ರಿ ಎಕ್ಸಿಟ್ ಕೂಡ ಕ್ಲೋಸ್ ಮಾಡ್ತಾರೆ. ಆ ಜಿಲ್ಲೆಯಿಂದ ಈ ಜಿಲ್ಲೆಗೆ ಹೋಗಬಾರ್ದು, ಬೆಂಗಳೂರಿಗಿಂತ ಬೆಂಗಳೂರು ಹೊರಗಡೆ ಬರಬಾರ್ದು, ಈ ರೀತಿಯ ರೂಲ್ಸ್ಗಳನ್ನು ಕೂಡ ಕಟ್ಟುನಿಟ್ಟಾಗಿ ಜಾರಿಗೆ ತರೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಯಾಕೆಂದರೆ ವೆಹಿಕಲ್ಗಳ ಸಂಖ್ಯೆ ಹೆಚ್ಚಾಗ್ತಿರ್ತಕ್ಕಂಥವ್ರ ಬಗ್ಗೆ BBMP ಕಮಿಷನರ್ ಆಗಿರ್ಬೋದು ಮತ್ತು ಅಧಿಕಾರಿಗಳೇ ಸ್ವತಃ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಗಮನಕ್ಕೆ ತಂದಿದ್ದಾರೆ. ಈ ಕಾರಣದಿಂದಾಗಿಯೇ ಬೆಂಗಳೂರಿನಲ್ಲಿ ಸಕ್ಸಸ್ ಆಗ್ತಾ ಇಲ್ಲ ಜನತಾ ಲಾಕ್ಡೌನ್ ಅಂತಲೂ ಕೂಡ. ಹಾಗಾಗಿ ಎಲ್ಲ ಒಂದು ಕಡೆ ಸರ್ಕಾರ ಈ ಬಾರಿ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಹಾಗೆ ಇವತ್ತು ಸಂಜೆ ಒಳಗಡೆ ಅದಕ್ಕೆ ಅಂತಿಮ ರೂಪುರೇಷನ ಕೊಟ್ಟು ಅಧಿಕೃತವಾಗಿ ಇಂಥದೇ ಇರುತ್ತೆ, ಇಂಥದ್ದು ಇರಲ್ಲ ಅನ್ನೋದು ಕೂಡ ರಾಜ್ಯ ಸರ್ಕಾರ ಪ್ರಕಟಿಸುತ್ತೆ. ಅರವಿಂದ್ ರವೀಶ್ ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಅಪ್ಡೇಟ್ಗಳು ಸಿಗ್ತಾ ಇದೆ ಅದೇನು ಅಂತಕ್ಕಂಥದ್ದನ್ನು ನಾವು ನೋಡ್ಬೋಣ. ಒಂದು ಕಡೆ ಈಗ ಫೈನಲ್ ಟಚ್ ಕೊಡ್ತಾ ಇದ್ದಾರೆ ಮಾರ್ಗಸೂಚಿಗೆ ಅಂತಕ್ಕಂಥ ಮಾಹಿತಿ. 14 ದಿನ ಕಂಪ್ಲೀಟ್ ಲಾಕ್ಡೌನ್ ಮಾಡ್ತಾ ಇದ್ದಾರೆ. ಶನಿವಾರ ಭಾನುವಾರ ಅಂತೂ ಕಂಪ್ಲೀಟ್ ಲಾಕ್ಡೌನ್ ಇರುತ್ತೆ. ಅಂದರೆ ಯಾವುದಕ್ಕೆ ವಿನಾಯಿತಿ ಕೊಡ್ತಾರೆ ಅದು ಶನಿವಾರ ಭಾನುವಾರ ಕೂಡ ಇರಲ್ಲ. ಶನಿವಾರ ಭಾನುವಾರ ಮನೆ ಬಿಟ್ಟು ಹೊರ ಬರೋ ಹಾಗೆ ಇಲ್ಲ ಯಾರೂ ಕೂಡ. ದಿನಸಿ ಖರೀದಿಗೂ ನಿರ್ಬಂಧ ಇರುತ್ತೆ, ಅವತ್ತು ಸಿಗಲ್ಲ, ಅಂಗಡಿ ಓಪನ್ ಆಗಲ್ಲ, ಮಾಡೋ ಹಾಗಿಲ್ಲ. ಸೊ ಇವೆಲ್ಲವೂ ಕೂಡ ಕೆಲವೇ ಕ್ಷಣಗಳಲ್ಲಿ ಘೋಷಣೆ ಆಗುತ್ತೆ. ಸೋಮವಾರದಿಂದ 14 ದಿನ ಕಂಪ್ಲೀಟ್ ಲಾಕ್ಡೌನ್, ಶನಿವಾರ ಭಾನುವಾರ ಯಾವುದಕ್ಕೂ ಪರ್ಮಿಷನ್ ಇಲ್ಲ, ಮನೆ ಬಿಟ್ಟು ಹೊರಗೆ ಬರೋ ಹಾಗೇ ಇಲ್ಲ, ಉಳಿದ ದಿನಗಳಲ್ಲಿ ಟೈಮ್ ಕೊಡ್ತಾರೆ. ಮತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಂಡ. ರವೀಶ್, ಈಗ ಜನತಾ ಲಾಕ್ಡೌನು ಒಂದು ಪ್ರಯೋಗ ಮಾಡಿದ್ರು, ಅದು ಸಕ್ಸಸ್ ಆಗಲಿಲ್ಲ. ಯಾಕೆ ಅಂತಂದರೆ ನಿರ್ಬಂಧಗಳು ಕಠಿಣವಾಗಿ ಜಾರಿಗೆ ಬರಲಿಲ್ಲ. ಹಾಗಾಗಿ ಈ ಸರ್ತಿ ಹಾಗೆ ಆಗಬಾರದು ಅನ್ನೋದಾದರೆ ಅತ್ಯಂತ ಕಠಿಣವಾಗಿ ನಿಯಮಗಳನ್ನ ಜಾರಿಗೆ ತರಬೇಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಲೆಕ್ಕಾಚಾರ ಇದೆ ಸರ್ಕಾರದ್ದು? ಖಂಡಿತವಾಗಿಯೂ ಕೂಡ ಈ ಜನತಾ ಲಾಕ್ಡೌನ್ ಬದಲು ಸಂಪೂರ್ಣ ಲಾಕ್ಡೌನ್ ಅನ್ನ ಆಗಲೇ ಕ್ರಮ ತೆಗೆದುಕೊಂಡಿದ್ರೆ ಇಷ್ಟೊತ್ತಿಗಾಗಲೇ ಎಲ್ಲೋ ಒಂದ್ ಕಡೆ ಮೇ ಅಂತ್ಯದೊಳಗಡೆ ಎಲ್ಲವೂ ಕೂಡ ಸರಿ ಹೋಗ್ತಾ ಇತ್ತೇನೋ.
ಪೀಕ್ಗೆ ಹೋಗಿ ಅದು ಡೌನ್ ಆಗ್ತಾ ಇತ್ತು ಅನ್ನೋ ಲೆಕ್ಕಾಚಾರದಲ್ಲಿ ತಜ್ಞರಿದ್ರು. ಆದರೆ ಸರ್ಕಾರ ಆ ಟೈಮಲ್ಲಿ ಒಂದು ರೀತಿಯಲ್ಲಿ ದಾರಿ ತಪ್ಪಿತು, ಎಡವಟ್ಟು ಮಾಡ್ತು. ಆ ಕಾರಣದಿಂದಾಗಿಯೇ ಇದು ಜೂನ್ ಮೊದಲ ವಾರದ ತನಕವೂ ಕೂಡ ಎಳೆಯುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಈಗಲೂ ಕೂಡ ಏನಾದರೂ ಸಂಪೂರ್ಣವಾಗಿ ಲಾಕ್ಡೌನ್ ಕ್ರಮ ತೆಗೆದುಕೊಳ್ಳದೇ ಇದ್ದರೆ ಖಂಡಿತವಾಗಿ ಕೂಡ ಅಪಾಯ ಕಟ್ಟಿಟ್ಟ ಬಿತ್ತಿ ಅಂತಲೂ ಕೂಡ ತಜ್ಞರು ಈಗಾಗಲೇ ಸಂದೇಶವನ್ನು ರವಾನೆ ಮಾಡಿದರು, ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದರು. ಈ ಹಿನ್ನೆಲೆಯಲ್ಲೇ ಎಲ್ಲೋ ಒಂದು ಕಡೆ ಯಡಿಯೂರಪ್ಪನವರು ತರಾತುರಿಯಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಚರ್ಚೆ ಮಾಡೋದಕ್ಕೆ ಇವತ್ತು ಅಧಿಕಾರಿಗಳು ಮತ್ತು ಸಚಿವರ ಜೊತೆ ಕೂಡ ಚರ್ಚೆಯನ್ನು ನಡೆಸಿ ಆ ಒಂದು ಚರ್ಚೆಯ ಸಂದರ್ಭದಲ್ಲಿ ಸಂಪೂರ್ಣ ಲಾಕ್ಡೌನ್ ಮಾಡೋದಕ್ಕೆ ತೀರ್ಮಾನ ತೆಗೆದುಕೊಂಡ್ರು. ಈ ಚರ್ಚೆ ವೇಳೆ ಅಧಿಕಾರಿಗಳು ಸಾಕಷ್ಟು ಒಂದು ರೀತಿಯಲ್ಲಿ ವಿಚಾರಗಳನ್ನು ಬಹಿರಂಗಗೊಳಿಸಿದ್ರು. ಅಂದರೆ ಈ ಒಂದು ಜನತಾ ಲಾಕ್ಡೌನ್ನಿಂದಾಗಿ ಯಾವುದೇ ರೀತಿಯ ಪ್ರಯೋಜನ ಆಗ್ತಾ ಇಲ್ಲ, ಚೈನ್ ಲಿಂಕ್ ಕೂಡ ಕಟ್ ಆಗ್ತಾ ಇಲ್ಲ ಅನ್ನೋದು ಕೂಡ ಈಗಾಗಲೇ ಅವರಿಗೆ ವರದಿಯನ್ನು ಒಪ್ಪಿಸಿದ್ರು. ಇದರ ಆಧಾರದ ಮೇಲೆ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಮುಂದಿನ ದಿನಗಳಲ್ಲಾಗುವಂಥ ದೊಡ್ಡ ಮಟ್ಟದ ಆತಂಕವನ್ನು ಮತ್ತು ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಸಂಕಷ್ಟವನ್ನು ತಪ್ಪಿಸೋದಕ್ಕೆ ಈಗ ಸಂಪೂರ್ಣ ಲಾಕ್ಡೌನ್ ನಿರ್ಧಾರಕ್ಕೆ ಬಂದಿರತಕ್ಕಂಥದ್ದು. 10ನೇ ತಾರೀಕಿಂದ 24ರ ತನಕ ಏನು ರೂಲ್ಸ್ ಇರುತ್ತೆ ಅದು ಮತ್ತಷ್ಟು ಕಠಿಣವಾಗಿರುತ್ತೆ. ಮತ್ತು ಈ ಮೊದಲು ಲಾಕ್ಡೌನ್ ಸಂದರ್ಭದಲ್ಲಿ ಯಾವ ರೀತಿ ಕಠಿಣವಾಗಿ ರೂಲ್ಸ್ಗಳನ್ನು ತೆಗೆದುಕೊಂಡಿದ್ರು ಕಳೆದ ವರ್ಷ, ಅದೇ ರೀತಿಯ ರೂಲ್ಸ್ಗಳು ಕೂಡ ಜಾರಿಯಲ್ಲಿರುತ್ತೆ. ಯಾವುದೇ ರೀತಿಯ ಮುಲಾಜನ ನೋಡೋದಿಲ್ಲ, ನಾನು ಅದನ್ನು ತರಬೇಕು ಇದನ್ನು ತರಬೇಕು ಅಂತ ಕೂಡ ರಸ್ತೆಗಿಳಿದಂಥ ಸಂದರ್ಭದಲ್ಲಿ ಅವರ ವೆಹಿಕಲ್ಗಳನ್ನು ಕಠಿಣವಾಗಿ ಸೀಸ್ ಮಾಡ್ತಾರೆ ಮತ್ತು ಕೇಸ್ ಹಾಕುವಂಥದ್ದಕ್ಕೂ ಕೂಡ ಈಗಾಗಲೇ ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಈ ಒಂದು ಸಭೆಯಲ್ಲಿ DGP ಮತ್ತು ಕಮಿಷನರ್ ಕೂಡ ಇದ್ದರು, ಕಮಿಷನರ್ ಕೂಡ ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ. ಹಾಗಾಗಿ ಈ ಬಾರಿ ಸೋಮವಾರದಿಂದ ಮತ್ತಷ್ಟು ಕಠಿಣವಾಗಿರುತ್ತೆ ರೂಲ್ಸ್ ಅನ್ನೋದು ಕೂಡ ಈಗಾಗಲೇ ಹೇಳ್ತಾ ಇದ್ದಾರೆ. ಆದರೆ ಗೈಡ್ಲೈನ್ಸ್ನಲ್ಲಿ ಯಾವೆಲ್ಲ ಅಂಶಗಳನ್ನು ಸೇರಿಸ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಇವತ್ತು ಸಂಜೆ ಒಳಗಡೆ ಅಧಿಕೃತವಾಗಿ ಅದನ್ನು ಕೂಡ ರಿಲೀಸ್ ಮಾಡ್ತಾರೆ, ನೋಡಬೇಕಾಗಿದೆ. ಅರವಿಂದ್ ರವೀಶ್ ಆಗಿ ಸಂಪರ್ಕದಲ್ಲಿರಿ. ಇನ್ನಷ್ಟು ಅಪ್ಡೇಟ್ಸ್ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಮಾರ್ಗಸೂಚಿಗಳು ರೆಡಿ ಆಗ್ತಾ ಇದೆ, ಪಬ್ಲಿಕ್ ಟಿವಿಯ ವರದಿ 100ಕ್ಕೆ 100 ಪಕ್ಕ. ನಾವಿದನ್ನು ಮೊದಲೇ ಹೇಳಿದ್ವಿ ಲಾಕ್ಡೌನ್ ಬಗ್ಗೆ, ಲಾಕ್ಡೌನ್ ಬಗ್ಗೆ ಸತ್ಯಸುದ್ದಿಯನ್ನು ಕೊಟ್ಟಿದ್ದೇ ನಾವು. ಯಾಕೆಂತಂದರೆ ಲಾಕ್ಡೌನ್ ಆಗೇ ಆಗುತ್ತೆ, ಸರ್ಕಾರ ಚಿಂತನೆ ಮಾಡ್ತಾ ಇದೆ, ಇವತ್ತಿನ ಸಭೆಯಲ್ಲೇ ನಿರ್ಧಾರ ತಗೊಳ್ಳುತ್ತೆ. ಇದೆಲ್ಲವನ್ನು ಕೂಡ ಬೆಳಗ್ಗಿನಿಂದಲೂ ಕೂಡ ನಾವು ಹೇಳ್ತಾ ಬಂದ್ವಿ. ಅದರಂತೆಯೇ ಸರ್ಕಾರ ಈಗ ನಿರ್ಧಾರವನ್ನು ಕೈಗೊಳ್ತಾ ಇದೆ. ಕೆಲವೇ ಕ್ಷಣದಲ್ಲಿ ಮುಖ್ಯಮಂತ್ರಿಗಳು ಕೂಡ ಅದನ್ನು ಪ್ರೆಸ್ ಮೀಟ್ನಲ್ಲಿ ಅನೌನ್ಸ್ ಮಾಡ್ತಾರೆ, ಏನು ಲೆಕ್ಕಾಚಾರ ಏನು ಎತ್ತ ಅಂತಕ್ಕಂಥದ್ದನ್ನು. ಒಂದು ಸುದ್ದಿಯ ಸುಳಿವನ್ನು ಹಿಡಿದು ಹೊರಟಂತಹ ಪಬ್ಲಿಕ್ ಟಿವಿಗೆ ಇದು ಸತ್ಯ ಅಂತಕ್ಕಂಥ ಮಾಹಿತಿ ಬಲ್ಲ ಮೂಲಗಳಿಂದ ಗೊತ್ತಾಗ್ತಾ ಹೋಯಿತು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಳ್ಳೋಣ. ರವೀಶ್, ಈಗ ಒಂದು ಜನರನ್ನ ಆರಂಭದಿಂದ ಈ ಲಾಕ್ಡೌನ್ ಬಗ್ಗೆ ಎಚ್ಚರಿಸಿದ್ದು ಜಾಗೃತಗೊಳಿಸಿದ್ದು ಪಬ್ಲಿಕ್ ಟಿವಿ, ಸುದ್ದಿಯ ಮಾಹಿತಿಯನ್ನು ಬೆನ್ನತ್ತಿ ಹೋದಂತಹ ಸಂದರ್ಭದಲ್ಲಿ ಆಲ್ಮೋಸ್ಟ್ ನಾವು ಹೇಳಿದ ಹಾಗೇ ಮಾರ್ಗಸೂಚಿಗಳು ಕೂಡ ನಿರ್ಬಂಧಗಳು ಕೂಡ ಬರ್ತಾ ಇದೆ, ಇದ್ರ ಬಗ್ಗೆ ತಾವೇನು ಹೇಳ್ತೀರಾ ರವೀಶ್? ಖಂಡಿತವಾಗಿಯೂ ಕೂಡ ಸರ್ಕಾರದ ನಿರ್ಧಾರವನ್ನು ಮೊದಲೇ ಪ್ರಸಾರ ಮಾಡಿದ್ದು ಪಬ್ಲಿಕ್ ಟಿವಿ. ಪ್ರಮುಖವಾಗಿರ್ತಕ್ಕಂಥದ್ದು ಸರ್ಕಾರದ ಒಂದು ಚರ್ಚೆಯ ಆರಂಭದಲ್ಲೇ ಎಲ್ಲ ಅಧಿಕಾರಿಗಳು ಸಚಿವರುಗಳು ಕೂಡ ಲಾಕ್ಡೌನ್ ಬಗ್ಗೆ ಒಲವನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಲಾಕ್ಡೌನ್ ಮಾಡದೆ ಹೋದರೆ ಯಾವುದೇ ಕಾರಣಕ್ಕೂ ಕೂಡ ನಾವು ಅದರಿಂದ ಬಚಾವ್ ಹಾಕೋದಕ್ಕೆ ಚಾನ್ಸೇ ಇಲ್ಲ ಅನ್ನೋ ಮಾತುಗಳನ್ನು ಕೂಡ ಸಚಿವರುಗಳು ಹೇಳ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ಆರಂಭದಲ್ಲೇ ಲಾಕ್ಡೌನ್ ಬಗ್ಗೆ ಒಲವು ವ್ಯಕ್ತ ಆಗಿದ್ರ ಹಿನ್ನೆಲೆಯಲ್ಲಿ ಎಲ್ಲರೂ ಯಾವ ರೀತಿ ಹೇಳ್ತೀರಾ ಅದನ್ನು ನಾನು ಜಾರಿ ಮಾಡೋದಕ್ಕೆ ಸಿದ್ಧ ಅಂತಲೂ ಕೂಡ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಹೇಳಿದರು. ಈ ಸಂದರ್ಭದಲ್ಲಿ ಚರ್ಚೆ ಆಗಿರತಕ್ಕಂಥ ಡೇಟ್ಗಳು ಕೂಡ ಒಂದು ರೀತಿಯಲ್ಲಿ ಲಭ್ಯವಾಗಿತ್ತು ಪಬ್ಲಿಕ್ ಟಿವಿಗೆ. ಆ ಕಾರಣದಿಂದಾಗಿಯೇ May 10ರಿಂದ 24ರ ಬೆಳಿಗ್ಗೆ 6 ಗಂಟೆ ತನಕ ಕೂಡ ಅಂತ ವರದಿ ಪ್ರಸಾರವಾಗಿತ್ತು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಹೇಳದಂತೆ ಎಲ್ಲೋ ಒಂದು ಕಡೆ ಸರ್ಕಾರ ಅದೇ ಡೇಟ್ನಲ್ಲೂ ಕೂಡ ಫಿಕ್ಸ್ ಮಾಡೋದಕ್ಕೆ ಈಗಾಗಲೇ ಡಿಸೈಡ್ ಮಾಡಿದೆ, ಆದರೆ ಅಧಿಕೃತವಾಗಿ ಘೋಷಣೆ ಮಾಡಬೇಕಷ್ಟೇ. ಆದರೆ ಮಾರ್ಗಸೂಚಿಗಳಲ್ಲಿ ಯಾವೆಲ್ಲ ಸೇರಿಸಬೇಕು, ಯಾವುದನ್ನು ಕೈ ಬಿಡಬೇಕು ಅನ್ನೋದ್ರ ಬಗ್ಗೆ ಕೂಡ ಈಗ ಚರ್ಚೆ ಆಗ್ತಾ ಇದೆ. ಆದರೆ ಯಾವುದೇ ಕಾರಣಕ್ಕೂ ಕೂಡ ಒಂದು ರೀತಿಯಲ್ಲಿ ಲೂಸ್ ಬಿಡಬಾರ್ದು, ರೂಲ್ಸ್ ಸಂದರ್ಭದಲ್ಲಿ ಕಠಿಣವಾಗಿರಬೇಕು ಅಂತಲೂ ಕೂಡ ಯಡಿಯೂರಪ್ಪನವರು ಪಟ್ಟು ಕೂತು ಆ ಒಂದು ಮುಖ್ಯ ಕಾರ್ಯದರ್ಶಿಯವ್ರಿಗಾಗಿರ್ಬೋದು ಅಧಿಕಾರಿಗಳಿಗೆ ಸೂಚನೆ ಕೊಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಕಟ್ಟುನಿಟ್ಟಿನ ರೂಲ್ಸ್ಗಳು ಕೂಡ ಜಾರಿಗೆ ಬರುತ್ತೆ. ಹಾಗಾಗಿ ಆ ರೂಲ್ಸ್ಗಳು ಏನಿರುತ್ತೆ ಏನಿರಲ್ಲ ಅನ್ನೋದ್ರ ಬಗ್ಗೆ ಕೂಡ ಸಂಜೆ ಒಳಗಡೆ ಸ್ಪಷ್ಟತೆ ಸಿಗುತ್ತೆ. ಒಟ್ಟಾರೆಯಾಗಿ ಎಲ್ಲ ಒಂದು ಕಡೆ ತಜ್ಞರು ಹೇಳಿರ್ತಕ್ಕಂಥ ಒಂದು ಸಲಹೆಗಳನ್ನು ಶಿಫಾರಸುಗಳನ್ನು ಸರ್ಕಾರ ವಿಳಂಬವಾಗಿ ಆದರೂ ಕೂಡ ಜಾರಿಗೆ ತರ್ತಾ ಇದೆ. ಹಾಗಾಗಿ ಇದರಿಂದಾಗಿ ಎಲ್ಲ ಒಂದು ಕಡೆ ಜೂನ್ ಮೊದಲ ವಾರದಿಂದ ಈಚೆಗೆ ಕರ್ನಾಟಕದಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಕೊರೋನಾ ಸಂಖ್ಯೆ ಇಳಿಕೆ ಆಗ್ಬೋದು ಅನ್ನೋ ಲೆಕ್ಕಾಚಾರ ಕೂಡ ಇರ್ತಕ್ಕಂಥದ್ದು. ಅದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗುತ್ತೆ. ಯಾಕೆಂದರೆ ಇಲ್ಲಿ ತನಕ ಮಾಡಿರ್ತಕ್ಕಂಥ ಜನತಾ ಲಾಕ್ಡೌನಿಂದ ಯಾವುದೇ ರೀತಿಯ ಪ್ರಯೋಜನ ಇಲ್ಲ ಅಂತಲೂ ಕೂಡ ಸ್ಪಷ್ಟವಾಗಿ ಅಧಿಕಾರಿಗಳ ವರದಿ ಆಗಿರ್ಬೋದು, ತಜ್ಞರ ವರದಿ ಆಗಿರ್ಬೋದು, ಎಲ್ಲವೂ ಕೂಡ ಈಗಾಗಲೇ ಸರ್ಕಾರದ ಕೈ ಸೇರಿದೆ. ಆ ಕಾರಣಕ್ಕೋಸ್ಕರವಾಗಿ ಈಗ ಸಂಪೂರ್ಣವಾದ ಲಾಕ್ಡೌನನ್ನು ಮಾಡೋದ್ರ ಬಗ್ಗೆ ನಿರ್ಧಾರ ಮಾಡಿರ್ತಕ್ಕಂಥದ್ದು. ಅದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋ ಆಧಾರದ ಮೇಲೆ ಲಾಕ್ಡೌನ್ ವಿಸ್ತರಣೆ ಮಾಡಬೇಕಾ ಮುಂದಿನ ದಿನಗಳು ಇಲ್ಲವಾ ಅನ್ನೋದು ಕೂಡ ಅವತ್ತಿನ ಪರಿಸ್ಥಿತಿಗೆ ಅನುಗುಣವಾಗಿ ಅವಾಗಲೇ ಡಿಸೈಡ್ ಆಗುತ್ತೆ. ಒಟ್ಟಾರೆಯಾಗಿ ಸರ್ಕಾರ ಕಡೆಗೂ ಕೂಡ ಈಗ ಒಂದು ಲಾಕ್ಡೌನ್ ವಿಚಾರಕ್ಕೆ ಬಂದು ನಿಂತಿರ್ತಕ್ಕಂಥದ್ದು. ಅರವಿಂದ್, ಓಕೆ, ಈಗ ಮುಖ್ಯಮಂತ್ರಿಗಳ ತುರ್ತು ಸುದ್ದಿಗೋಷ್ಠಿ ನಾವು ಎಷ್ಟು ಗಂಟೆಗೆ ನಿರೀಕ್ಷೆ ಮಾಡಬಹುದು ಅಂತ ರವೀಶ್? ಅರವಿಂದ್, ಪ್ರಮುಖವಾಗಿರ್ತಕ್ಕಂಥದ್ದು ಮುಖ್ಯಮಂತ್ರಿ ಕಚೇರಿಯಿಂದ ಇನ್ನೂ ಕೂಡ ಸುದ್ದಿಗೋಷ್ಠಿ ಬಗ್ಗೆ ಅಧಿಕೃತವಾಗಿ ಯಾವುದೇ ರೀತಿಯ ಮಾಹಿತಿ ಬಂದಿಲ್ಲ.
ಸಂಜೆ 4 ಗಂಟೆ ಒಳಗಡೆ ಎಲ್ಲ ಪ್ರೋಸೆಸ್ ಮುಗಿಯುತ್ತೆ ಅನ್ನೋ ಒಂದು ಅಂದಾಜಿದೆ. ಹಾಗಾಗಿ 1 ಗಂಟೆ ಬಳಿಕ ಮಾಡ್ತಾರೋ ಅಥವಾ 4 ಗಂಟೆ ನಂತರ ಮಾಡ್ತಾರೋ ಅನ್ನೋ ಕೂಡ ಕಾದ್ ನೋಡಬೇಕಾಗಿದೆ. ಯಾಕೆಂದರೆ 10ನೇ ತಾರೀಕಿನಿಂದ ಘೋಷಣೆ ಮಾಡೋದ್ರಿಂದ ಇವತ್ತು ರಾತ್ರಿ 9 ಗಂಟೆ ನೈಟ್ ಕರ್ಫ್ಯೂ ಆರಂಭ ಆಗಿರೋದ್ರಿಂದ ಟೈಮ್ ಇರುತ್ತೆ ಅನ್ನೋ ಆಧಾರದ ಮೇಲೆ ಸಂಜೆ ಒಳಗಡೆ ಇದನ್ನು ಅಧಿಕೃತವಾಗಿ ಪ್ರಕಟಣೆ ಮಾಡ್ತಾರೆ. 4 ಗಂಟೆ ಒಳಗಡೆ ಏನಾದರೂ ಡಿಸೈಡ್ ಮಾಡ್ತಾರೆ ಅನ್ನೋದು ಕೂಡ ಮುಖ್ಯಮಂತ್ರಿಗಳ ಕಚೇರಿಯಿಂದ ಇನ್ನೂ ಕೂಡ ಅಧಿಕೃತವಾಗಿ ಏನು ಬಂದಿಲ್ಲ. ಒಂದು ವೇಳೆ ಏನಾದರೂ ಈಗ ಬಂದರೂ ಕೂಡ 2 ಗಂಟೆ ಅಥವಾ 4 ಗಂಟೆ ಒಳಗಡೆ ಸುದ್ದಿಗೋಷ್ಠಿಯನ್ನು ನಡೆಸಿ ಅಂತಿಮವಾಗಿ ತಮ್ಮ ನಿರ್ಧಾರವನ್ನು ಸ್ಪಷ್ಟಪಡಿಸ್ತಾರೆ. ಅರವಿಂದ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ. ರವೀಶ್, ಇನ್ನಷ್ಟು ನಮಗೆ ಅಪ್ಡೇಟ್ಗಳು ಸಿಗ್ತಾ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಏನು ಅಂತ ನೋಡ್ತಾ ಹೋಗಿ. ಓಕೆ, ಇನ್ನು ಲಾಕ್ಡೌನ್ ಅಂತಕ್ಕಂಥದ್ದು ಜಾರಿಗೆ ಬಂದ ನಂತರ ಏರಿಯಾಗಳಲ್ಲಿ ಬ್ಯಾರಿಕೇಡ್ ಹಾಕಿ ತಪಾಸಣೆಯನ್ನು ಮಾಡಲಾಗುತ್ತೆ. ಸೋಮವಾರದಿಂದ 14 ದಿನ ಕಂಪ್ಲೀಟ್ ಲಾಕ್ಡೌನ್. ಲಾಕ್ಡೌನ್ ಸಂದರ್ಭದಲ್ಲಿ ಈ ಬಾರಿಯ ಲಾಕ್ಡೌನ್ ಅತ್ಯಂತ ಬಿಗಿಯಾಗಿರುತ್ತೆ. ಸೊ ಹಾಗಾಗಿ ತಮ್ಮ ಏರಿಯಾದಲ್ಲಷ್ಟೇ ದಿನಸಿಯನ್ನು ಅವರು ಖರೀದಿ ಮಾಡಬೇಕಾಗುತ್ತೆ. ದಿನಸಿ ಖರೀದಿ ನೆಪದಲ್ಲಿ ಏರಿಯಾ ಬಿಟ್ಟು ಓಡಾಡೋ ಹಾಗಿಲ್ಲ. ಮನೆಯಿಂದ ಹೊರಬರುವ ಪ್ರತಿಯೊಬ್ಬರ ತಪಾಸಣೆ ಕೂಡ ನಡೆಯುತ್ತೆ. ಜೊತೆಗೆ ಏರಿಯಾ ಬಿಟ್ಟು ಹೊರಗಡೆ ಏನಾದರೂ ಓಡಾಡಿದ್ರೆ ವಾಹನಗಳನ್ನು ಸೀಸ್ ಮಾಡಲಾಗುತ್ತೆ. ಪ್ರತಿ ಏರಿಯಾಗಳ ಎಲ್ಲ ರಸ್ತೆಗಳನ್ನು ಬಂದ್ ಮಾಡ್ತಾರೆ. ಒಂದೇ ಒಂದು ರೋಡನ್ನು ಬಿಟ್ಕೋತಾರೆ. ಎಲ್ಲರೂ ಅದರಲ್ಲಿ ಓಡಾಡಬೇಕು. ಯಾರಿಗೆ ಪಾಸ್ ಇದೆ ಅವರು, ಎಲ್ಲರೂ ಅಲ್ಲ, ಪಾಸ್ ಇರ್ತಕ್ಕಂಥವ್ರು ಅಲ್ಲಿ ಓಡಾಡ್ಕೋಬೇಕಾಗುತ್ತೆ. ಸೊ ಹಾಗಾಗಿ ತುಂಬ ಭಿನ್ನವಾಗಿರುತ್ತೆ ಈ ಬಾರಿಯ ಲಾಕ್ಡೌನ್, ಅತ್ಯಂತ ಬಿಗಿಯಾಗಿರುತ್ತೆ ಅಂತ ಕೂಡ. ಮತ್ತೆ ನನ್ನ ಸಂಪರ್ಕಕ್ಕೆ ತಗೋತೀನಿ ನನ್ನ ಕೊಲೀಗ್ ರವೀಶ್ ಅವರನ್ನು. ರವೀಶ್, ಕಳೆದ ಬಾರಿಯ ಲಾಕ್ಡೌನ್, ನಾವು ಪ್ರತಿಯೊಂದರಲ್ಲೂ ಕೂಡ ಸರ್ಕಾರ ಪಾಠ ಕಲಿತಾ ಇರುತ್ತೆ, ಹಾಗಾಗಿ ಕಳೆದ ಬಾರಿಯ ಲಾಕ್ಡೌನ್ಗೆ ಕಂಪೇರ್ ಮಾಡ್ಕೊಳ್ಳೋದಾದರೆ ಈ ಸರ್ತಿ ಅತ್ಯಂತ ಭಿನ್ನವಾಗಿ ಏನಾದರೂ ಮಾರ್ಗಸೂಚಿಗಳನ್ನು ಪ್ಲಾನ್ ಮಾಡ್ತಾರಾ ಅಂತ? ಅರವಿಂದ್, ಖಂಡಿತವಾಗಿಯೂ ಕೂಡ ಕಠಿಣವಾಗಿ ಜಾರಿಗೆ ತರೋದಕ್ಕೆ ಸೂಚನೆ ಕೊಟ್ಟಿರ್ತಕ್ಕಂಥದ್ದು ಖಡಕ್ ಆಗಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಕೂಡ ಈ ಬಾರಿ ಯಾವುದೇ ರೀತಿಯ ಲೋಪ ಆಗಬಾರ್ದು ಅಂತ ಹೇಳ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರವಾಗಿ ಎಲ್ಲ ಒಂದು ಕಡೆ ವಿಜಯನಗರದಲ್ಲಿ ಇದ್ಕೊಂಡು ನಾನು ಯಶವಂತಪುರಕ್ಕೆ ಬಂದು ಅಲ್ಲಿ ಮೆಡಿಕಲ್ ಸ್ಟೋರ್ಗೆ ಹೋಗಬೇಕು, ನಾನು ಇನ್ನೊಂದನ್ನು ತೆಗೆದುಕೋಬೇಕು ಅಂತ ಏನಾದ್ರು ಬಂದರೆ ಖಂಡಿತವಾಗಿ ಕೂಡ ಅಂಥ ವೆಹಿಕಲ್ಗಳನ್ನು ಸೀಸ್ ಮಾಡ್ತಾರೆ. ಮತ್ತು ಅಂಥ ವ್ಯಕ್ತಿಗಳ ವಿರುದ್ಧ ಕೇಸ್ ಹಾಕೋದ್ರ ಬಗ್ಗೆ ಕೂಡ ಈಗ ಚರ್ಚೆ ಆಗಿರ್ತಕ್ಕಂಥದ್ದು ಈಗಾಗಲೇ ಆ ಒಂದು BBMP ಕಮಿಷನರ್ ಆಗಿರ್ಬೋದು ಮತ್ತು ಹಲವು ಅಧಿಕಾರಿಗಳು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ವೆಹಿಕಲ್ಗಳನ್ನ ಓಡಾಟವನ್ನು ಹೆಚ್ಚು ಮಾಡಬಾರದು, ಹಾಗಾಗಿ ಅಗತ್ಯ ಸೇವೆಗಳನ್ನು ಹೊರತುಪಡಿಸಿ ಎಲ್ಲವನ್ನು ಕೂಡ ಬಂದ್ ಮಾಡಬೇಕು. ಹಾಗಾಗಿ ID ತೋರಿಸಬೇಕು, ಅಗತ್ಯವಾದ ದಾಖಲೆಯನ್ನು ತೋರಿಸಬೇಕು. ಅದು ಅಗತ್ಯ ದಾಖಲೆ ಇಲ್ಲ ಅಂದರೆ ಖಂಡಿತವಾಗಿಯೂ ಕೂಡ ಅವರ ಮೇಲೆ ಶಿಸ್ತು ಕ್ರಮಗಳನ್ನು ತೆಗೆದುಕೊಳ್ಬೇಕು, ಕಠಿಣ ಕ್ರಮ ತೆಗೆದುಕೊಳ್ಬೇಕು ಅಂತಲೂ ಕೂಡ ಈಗ ಎಚ್ಚರಿಕೆ ಕೊಟ್ಟಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಎಲ್ಲ ಒಂದು ಕಡೆ ಅದರ ಆಧಾರದ ಮೇಲೆ ಮಾರ್ಗಸೂಚಿಯೂ ಕೂಡ ಈಗಾಗಲೇ ರೆಡಿ ಆಗ್ತಾ ಇರ್ತಕ್ಕಂಥದ್ದು, ಆ ಪ್ಲಾನ್ ಕೂಡ ನಡೀತಾ ಇದೆ. ಹಾಗಾಗಿ ಇನ್ನೇನು ಕೆಲವೇ ಕ್ಷಣಗಳ ಮಾರ್ಗಸೂಚಿಯ ಅಂತಿಮ ಸ್ವರೂಪವು ಕೂಡ ಲಭ್ಯವಾಗುವಂಥದ್ದು. ಅಂದರೆ ಒಟ್ಟಾರೆಯಾಗಿ ಈ ಬಾರಿ ಒಂದು ರೀತಿಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಲೋಪದೋಷಗಳು ಇರಬಾರ್ದು ಅಂತ ಕೂಡ ಸ್ಪಷ್ಟವಾಗಿ ಒಂದು ಮುಖ್ಯಮಂತ್ರಿಗಳು ಮತ್ತು ಸಚಿವರು ಅಧಿಕಾರಿಗಳ ಸಭೆಯಲ್ಲಿ ಕೂಡ ಈಗಾಗಲೇ ಚರ್ಚೆ ಮಾಡಿರ್ತಕ್ಕಂಥದ್ದು. ಅಂತಿಮವಾಗಿ ಯಾವೆಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಮತ್ತು ಮಾರ್ಗಸೂಚಿಯಲ್ಲಿ ಏನೆಲ್ಲ ಟಫ್ ರೂಲ್ಸ್ಗಳು ಇರುತ್ತೆ ಅನ್ನೋದು ಕೂಡ ಇವತ್ತು ಸಂಜೆ ಒಳಗೆ 4 ಗಂಟೆ ಒಳಗೆ ಅಧಿಕೃತವಾಗಿ ಗೊತ್ತಾಗುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಅರವಿಂದ್, ಈ ಬೆಂಗಳೂರಿನಲ್ಲಿ ಮಾತ್ರ ವಾಹನಗಳ ಓಡಾಟ ಏನೇ ಮಾಡಿದ್ರೂ ಕಡಿವಾಣ ಹಾಕೋಕ್ಕಾಗಲ್ಲ. ಈಗ ನಾವು ಜನತಾ ಲಾಕ್ಡೌನಲ್ಲಿ ನೋಡ್ತಾ ಇದ್ದೀವಿ, ಅಷ್ಟು ಹೇಳಿದ್ರೂ ಕೂಡ ವೆಹಿಕಲ್ಗಳ ಓಡಾಟ ಸಿಕ್ಕಾಪಟ್ಟೆ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆಗೆ ಸ್ವಲ್ಪ ಈ ಸರ್ತಿ ಫ್ರೀ ಹ್ಯಾಂಡ್ ಕೊಡ್ಬೋದಾ, ಕಠಿಣವಾಗಿ ನಿಯಮಗಳನ್ನ ಜಾರಿಗೆ ತನ್ನಿ ಅಂತ? ಅರವಿಂದ್, ಖಂಡಿತವಾಗಿ ಕೂಡ, ಯಾಕೆಂದರೆ ಕೆಲ ಸರ್ಕಾರಿ ಕಚೇರಿಗಳನ್ನು ಆ ಒಂದು 50%ರಷ್ಟು ಒಂದು ಇದು ಮಾಡೋದಕ್ಕೂ ಕೂಡ ಅವಕಾಶ ಕೊಟ್ಟಿದ್ದರು, ಮತ್ತು ಕೆಲ ಕಚೇರಿಗಳು ಕೂಡ ಓಪನ್ ಮಾಡೋದಕ್ಕೆ ಕೊಟ್ಟಿದ್ದರು. ಹಾಗಾಗಿ ನಾನು ಆ ಕಚೇರಿಗೆ ಹೋಗ್ತೀನಿ, ನಾನು ಬ್ಯಾಂಕ್ ಹೋಗ್ತೇನೆ, ಈ ರೀತಿಯ ಮಾತುಗಳು ಕೇಳಿ ಬರ್ತಾ ಇತ್ತು. ಹಾಗಾಗಿ ಎಲ್ಲ ಒಂದು ಕಡೆ ಈಗ ಅಗತ್ಯ ಸೇವೆಗಳನ್ನು ಹೊರತುಪಡಿಸಿ ಯಾವ ಕಚೇರಿಯನ್ನು ಕೂಡ ತೆರೆಯುವಂತಿಲ್ಲ ಅನ್ನೋದು ಆದೇಶವನ್ನು ಮಾಡುವ ಚಾನ್ಸಸ್ ಇದೆ. ಆ ಕಾರಣಕ್ಕೋಸ್ಕರವಾಗಿ ಅವೆಲ್ಲವೂ ಕೂಡ ಬಂದ್ ಆಗಿರುತ್ತೆ. ಒಂದು ವೇಳೆ ಅದನ್ನು ಮೀರಿ ಕೂಡ ರೋಡಿಗಿಳಿದಂಥ ಸಂದರ್ಭದಲ್ಲಿ ಪೊಲೀಸರು ಕಠಿಣ ಕ್ರಮಗಳನ್ನು ತೆಗೆದುಕೊಳ್ತಾರೆ. ಅಂದರೆ ಈಗ ಕೆಲವು ಕಡೆಗಳಲ್ಲಿ ಒಂದು ರೀತಿಯಲ್ಲಿ ಫ್ರೀ ಬಿಡ್ತಾ ಇದ್ದಾರೆ. ಬ್ಯಾರಿಕೇಡ್ ಸಂದರ್ಭದಲ್ಲಿ ಅವರು ಯಾವುದೋ ID ತೋರಿಸಿ ನಾನು ಆ ಆಫೀಸ್ಗೆ ಹೋಗಬೇಕು, ಇಲ್ಲಿಗೆ ಹೋಗಬೇಕು ಅಂತ ಕೂಡ, ಆದರೆ ಅದಕ್ಕೂ ಕೂಡ ನಿರ್ಬಂಧ ಹಾಕುವಂಥ ಚಾನ್ಸಸ್ ಕೂಡ ದೊಡ್ಡ ಮಟ್ಟದಲ್ಲಿ ಇರುತ್ತೆ. ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸ್ ಬಂದೋಬಸ್ತನ್ನು ಮಾಡೋದಕ್ಕೆ ಈಗಾಗಲೇ ಕಮಿಷನರ್ ಅವರಿಗೆ ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಕಳೆದ ಬಾರಿಗಿಂತಲೂ ಕೂಡ ಈ ಬಾರಿ ಭಾಳಷ್ಟು ಟಫ್ ಇರುತ್ತೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ಆ ಮಾಹಿತಿ ಆಧಾರದ ಮೇಲೆ ಈಗ ಸಾಕಷ್ಟು ಒಂದು ರೀತಿಯಲ್ಲಿ ಪ್ರಕ್ರಿಯೆಗಳು ಮಾರ್ಗಸೂಚಿಗೆ ರೆಡಿ ಮಾಡುವಂಥ ಪ್ರಕ್ರಿಯೆಗಳು ಕೂಡ ನಡೀತಾ ಇದೆ. ಜೊತೆಗೆ ಒಂದು ಏರಿಯಾದಿಂದ ಇನ್ನೊಂದು ಏರಿಯಾಗೆ ಕೂಡ ಹೋಗೋದ್ರ ಬಗ್ಗೆ ಕೂಡ ಬ್ಲಾಕ್ ಮಾಡುವಂಥದ್ದು ಕೂಡ ಈಗಾಗಲೇ ಎಲ್ಲ ರೀತಿಯ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ಸಂಜೆ ಮತ್ತು ನಾಳೆ ಒಳಗಡೆ ಪೊಲೀಸ್ ಇಲಾಖೆಯು ಕೂಡ ಅದಕ್ಕೆ ಸನ್ನದ್ಧರಾಗಬೇಕಾಗುತ್ತೆ. ಮತ್ತು ಕಮಿಷನರ್ ಕೂಡ ಆ ಬಗ್ಗೆ ಸಿದ್ಧತೆ ನಡೆಸ್ಕೊಳ್ಳೋದಕ್ಕೆ ಈಗಾಗಲೇ ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಹಾಗೆ ಒಂದಂತೂ ಸತ್ಯ, ಬೆಂಗಳೂರಿನಾದ್ಯಂತ ಕಠಿಣ ರೂಲ್ಸ್ಗಳು ಜಾರಿಗೆ ಬರುತ್ತೆ, ಮತ್ತಷ್ಟು ಕಠಿಣ ನಿಯಮಾವಳಿಗಳನ್ನು ಜಾರಿಗೆ ತರ
ಬರ್ತಾರೆ, ಸಂಪೂರ್ಣವಾಗಿ 14 ದಿನಗಳ ಕಾಲ ಲಾಕ್ಡೌನ್ ಇರುತ್ತೆ ಅನ್ನೋದು ಕೂಡ ಸ್ಪಷ್ಟ ಅಂತಲೇ ಹೇಳ್ಬೋದು. ಓಕೆ ರವೀಶ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ, ಧನ್ಯವಾದ. ಸೊ ಇನ್ನು ಮುಖ್ಯಮಂತ್ರಿಗಳಿಂದ ಅಧಿಕೃತವಾದಂತಹ ಪ್ರೆಸ್ ಮೀಟ್ ಆಗಬೇಕು. ಪ್ರೆಸ್ ಮೀಟ್ ಆದ ನಂತರ ಅವರು ಕೆಲವೊಂದು ಘೋಷಣೆಗಳನ್ನ ಮಾಡ್ತಾರೆ. ಲಾಕ್ಡೌನ್ ಅಂತಕ್ಕಂಥದ್ದು ಪಕ್ಕಾ, ನೋ ಡೌಟ್. ಆದರೆ ಅದಾದ ನಂತರ ಯಾವುದಕ್ಕೆ ವಿನಾಯಿತಿ, ಹೇಗೆ ಏನು ಎತ್ತ, ಯಾಕೆಂದರೆ ಕಳೆದ ಬಾರಿಗಿಂತ ಈ ಬಾರಿ ತುಂಬ ವಿಭಿನ್ನವಾಗಿ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ಸೊ ನೋಡೋಣ, ಅದೆಲ್ಲ ಆದಮೇಲೆ ಮಾರ್ಗಸೂಚಿ ಪ್ರಕಟ ಆಗುತ್ತೆ.